ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸುರೇಶ್ ಕುಮಾರ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಹೇಗೆ ಗೊತ್ತಾಯಿತು ನಿಮಗೆ ಈ ರೀತಿ ಥ್ರೆಟ್ ಇದೆ ಅಂತ? ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಯಾವುದೋ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಾಗ ಈ ಸುದ್ದಿ ಬಂತು. ನಾನು ತಕ್ಷಣ ಬಂದಿದ್ದೀನಿ. ಬೆಳಗ್ಗೆ ಸುಮಾರು 6:30 ಇಲ್ಲಿಗೆ ಮೇಲ್ ಬಂದಿದೆ. ಮೇಲು ಕೂಡ ಈ ಶಾಲೆಗೆ ಬಂದಿರೋದಲ್ಲ, ಯಲಹಂಕದಲ್ಲಿ ಯಾವುದೋ ಶಾಲೆಗೆ ಮೇಲ್ ಕಳಿಸಿ ಅದಕ್ಕೆ ಒಂದು ಕಾಪಿ ಕಳಿಸಿದ್ದಾರೆ. ಸೊ ಬಾಂಬ್ ಸ್ಕ್ವಾಡು, ಡಾಗ್ ಸ್ಕ್ವಾಡ್ ಎಲ್ಲನೂ ಬಂದು ಪರಿಶೀಲನೆ ಮಾಡಿದೆ. ಆ ಥರದ್ದೇನು ಕುರುಹು ಇಲ್ಲ. ಆದರೆ ಇವರು ಎಳೆಯ ಮಕ್ಕಳನ್ನು ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾಯಿದ್ದಾರಲ್ಲ, ಈ ಪ್ರಯತ್ನ ಕೊನೆಗೊಳ್ಳಬೇಕು. ಎಳೆಯ ಕಂದಗಳು, ಎಳೆಯ ಮನಸ್ಸುಗಳು, ಅವರ ಪೋಷಕರು ಕೂಡ ಭಾಳ ಆತಂಕಕ್ಕೊಳಗಾಗ್ತಾರೆ, ಅವರ ಪೋಷಕರು ಭಾಳ ಗಾಬರಿ ಆಗ್ತಾರೆ. ಇದು ಸ್ಪಷ್ಟವಾದ ಗೊತ್ತಾಗುತ್ತೆ. ಆ ಮೇಲ್ ನೋಡಿದರೆ ಸಮುದಾಯಗಳ ನಡುವೆ ಒಂದು ಪ್ರಕ್ಷುಬ್ಧತೆ ತರೋದು, ಸಮುದಾಯದ ನಡುವೆ ಒಂದು ತೀವ್ರವಾದ ಒಂದು ಘರ್ಷಣೆ ತರುವ, ಸಂಘರ್ಷ ತರುವ ಒಂದು ಪ್ರಯತ್ನ ಇದು. ಅದಕ್ಕೋಸ್ಕರ ಸರ್ಕಾರ ಮತ್ತು ಪೊಲೀಸರು ಇದರ ಮೂಲಕ ಹೋಗಿ ಹಿಡಿಬೇಕು. ಸರ್, ಈಗ ಪದೇ ಪದೇ ಸ್ಕೂಲ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ? ಅಲ್ಲ, ಅದು ಭಾಳ ಸಹಜ. ಸಿ, ಮಕ್ಕಳು ಯಾವುದೇ ಮಕ್ಕಳನ್ನು ಅವರು ಟಾರ್ಗೆಟ್ ಮಾಡಿದ್ರೆ ಭಾಳ ಬೇಗ ಆ ಸುದ್ದಿ ಸಮಾಜದಲ್ಲಿ ಹರಡುತ್ತೆ. ಮಕ್ಕಳಿಂದ ಶಾಲೆಗೆ, ಶಾಲೆಯಿಂದ ಪೋಷಕರಿಗೆ, ಪೋಷಕರಿಂದ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಅವ್ರಿಗೇನು ತಮ್ಮದೊಂದು ಮೆಸೇಜ್ ಕಳಿಸ್ಬೇಕು, ಸಮಾಜಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕು. ಆ ಒಂದು ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಆದರೆ ಇದುವರೆಗೂ ಅವರು ಈ ಕಾರ್ಯದಲ್ಲಿ ಯಶಸ್ವಿ ಆಗಿಲ್ಲ. ಈ ಬಾರಿಯೂ ಕೂಡ ಆಗದೆ ಇರೋಂಗೆ ಸರ್ಕಾರ ಕ್ರಮ ತಗೋಬೇಕು. ನನ್ನ ಅನಿಸಿಕೆ ಏನು ಅಂದರೆ, NIA ಏನಿದೆ, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ, ಅವ್ರದ್ದೂ ಕೂಡ ಸಹಕಾರ ತಗೊಳ್ಳೋಕ್ಕೆ ಇದೊಂದು ಭಾಳ ಒಳ್ಳೆಯ ಒಂದು ಅವಕಾಶ ಇದು. ಅವ್ರದ್ದು ತಗೊಂಡು ಮೂಲಕ್ಕೆ ಹೋಗಿ ಈ ದುರುಳ್ರನ್ನ ನಾವು ಅರೆಸ್ಟ್ ಮಾಡಬೇಕು. ಸರ್, ಈಗಾಗಲೇ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಶಾಲಾ ಆಡಳಿತ ಮಂಡಳಿ ಕೂಡ ತುಂಬಾ ಆತಂಕಕ್ಕೊಳಗಾಗಿದೆ, ಏನು ಹೇಳ್ತೀರಾ? ಅದ, ಇವರು ಮೇಲ್ ಬಂತು ಅಂತ ಆತಂಕಕ್ಕೊಳಗಾಗಿದ್ದಾರೆ. ಬೇರೆ ಶಾಲೆಗಳು ಈ ಸುದ್ದಿ ತಿಳಿದು ಅವ್ರ ಆತಂಕಕ್ಕೊಳಗಾಗಿ ಮಕ್ಕಳನ್ನೆಲ್ಲ ಬಿಟ್ಟಿದ್ದು. ಇವತ್ತು ಮಕ್ಕಳನ್ನ ಬಿಟ್ಟಿರೋದು ಭಾಳ ಒಂದು ಒಳ್ಳೇದಾಯಿತು, ಒಳ್ಳೆ ಯಾಕಂದ್ರೆ ಆಮೇಲೆ ಯಾವುದೋ ಇನ್ಸಿಡೆಂಟ್ ಆದಮೇಲೆ ಒದ್ದಾಡೋದಕ್ಕಿಂತ ಒಳ್ಳೇದಾಯಿತು. ಆದರೆ ಇದು ಪದೇ ಪದೇ ಆಗದೇ ಇರೋಂಗೆ ನಾವು ಕ್ರಮ ತಗೊಳ್ಬೇಕು. ಆ ಜಾಲ ಏನಿದೆ, ಆ ಜಾಲನ ನಾವು ಭೇದಿಸಿ ಅವ್ರನ್ನ ಹಿಡಿಬೇಕು. ಸರ್, ಈಗಾಗಲೇ ಮೇಲ್ ಮುಖಾಂತರ ಬೆದರಿಕೆಯನ್ನು ಹೊಡಿದ್ದಾರೆ, ಮೇಲಲ್ಲಿ ಎಕ್ಸಾಕ್ಟ್ ಆಗಿ ಏನಿದೆ? ಈಗಾಗಲೇ ನಮ್ಮ ಅಶೋಕ್ ಅವ್ರು ಹೇಳಿದಂಗೆ ಸಮುದಾಯಗಳ ನಡುವೆ ಒಂದು ನಾವಿರಬೇಕು, ಇಲ್ದಿರ ನೀವಿರಬಾರ್ದು ಅನ್ನೋ ಒಂದು ಭಾಷೆನೇ ಭಾಳ ಕೆಟ್ಟ ರೀತಿಯಲ್ಲಿ ಅವರು ಮಾಡಿದ್ದಾರೆ. ನೀವು ನಮ್ಮವರಾಗಬೇಕು, ಇಲ್ದಿರ ನಿಮ್ಮನ್ನ ಉಳಿಸೋಲ್ಲ ಅನ್ನೋ ರೀತಿಯಲ್ಲಿ ಈ ಪರಿಸ್ಥಿತಿಗಳು ಭಾಳಷ್ಟು ನಡೆದಿದೆ. ಆದರೆ ಭಾರತ ಇದಕ್ಕೆಲ್ಲ ಅವಕಾಶ ಕೊಡೋದು. ಇದು ಆಮೇಲೆ ಫಸ್ಟ್ ಟೈಮ್ ಅಲ್ಲ, ಈಗ ಆಲ್ರೆಡಿ ಸೆಕೆಂಡ್ ಟೈಮು, ಒಂದು ಸ್ಕೂಲಲ್ಲ 15ಕ್ಕೂ ಹೆಚ್ಚು ಸ್ಕೂಲ್ಗಳಿಗೆ ಈ ರೀತಿ ಬೆದರಿಕೆ ಹಾಕ್ತಾನೆ ಬರ್ತಿದ್ದಾರೆ. ಇದಕ್ಕೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಸರ್ಕಾರ? ಈ ಶಾಲೆಯಲ್ಲಿ ಆಗಿದ್ದು ಬೇರೆ ಪ್ರಯತ್ನ, ಒಬ್ಬ ವಿದ್ಯಾರ್ಥಿನೇ ಪರೀಕ್ಷೆ ತಪ್ಪಿಸ್ಕೋಬೇಕು ಅಂತ ಅವ್ನು ಮಾಡಿದೆ, ಇದು ಬೇರೆ ಪ್ರಯತ್ನ. ನನಗನ್ಸುತ್ತೆ ಇದನ್ನು ಹೆಚ್ಚು ಒಂದು ಗಾಂಭೀರ್ಯತೆಯಿಂದ ಇದನ್ನು ನೋಡಬೇಕು, ಭಾಳ ಸೀರಿಯಸ್ ಆಗಿ ನಾವು ತಗೊಳ್ಬೇಕು. ಇದು ಯಾವುದೋ ಇನ್ನೊಂದು ಕ್ರೈಮ್ ಅಲ್ಲ, ಇದು ಮಕ್ಕಳ ಮೇಲೆ ಮಾಡ್ತಾ ಇರುವ ಪದೇ ಪದೇ ಮಾಡ್ತಾ ಇರೋ ಒಂದು ರೀತಿ ಹಲ್ಲೆನೇ ಇದು. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡಲೇ ತನ್ನ ಎಲ್ಲ ಶಕ್ತಿನ ಉಪಯೋಗಿಸಿ ಕೇಂದ್ರ ಸರ್ಕಾರದ ಕೂಡ ನೆರವು ಪಡೆದು ಇದನ್ನು ಮೂಲಕ್ಕೆ ಹೋಗಬೇಕು ಅಂತ ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.